ಕಾರಣಕ್ಕೆ ರಂಗೇರುತ್ತದೆ. ರಾಜಕೀಯ ಮುಖಂಡರು ನಾಲಿಗೆ ಆಚಾರವಿಲ್ಲದಂತೆ ಆಗಿದೆ. ಬಹುವಚನವಿಲ್ಲದೆ ಏಕವಚನದಲ್ಲಿ ಪರಸ್ಪರ ಕೆಸರು ಎರಚುತ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಲಾಯಕ್ಕೆಂದು ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸನ್ನು ಕಾಣ್ತಿದ್ದಾರೆ. ಸರ್ಕಾರವನ್ನು ಉರುಳಿಸಿ ಆದರೂ ಪರವಾಗಿಲ್ಲ, ಕುಮಾರಸ್ವಾಮಿಯನ್ನು ಕೆಳಗಿಳಿಸಿ ಆದರೂ ಪರವಾಗಿಲ್ಲ, ಪರಮೇಶ್ವರ ಅವರು ನನಗೆ ಬೇಡದ ವ್ಯಕ್ತಿ ಇವತ್ತು ಉಪಮುಖ್ಯಮಂತ್ರಿಯಾಗಿ ಮೆರೀತಾ ಇದ್ದಾರೆ, ಅದಕ್ಕಾಗಿ ಈ ಸರ್ಕಾರ ಉಳಿಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಗೊಂದಲವನ್ನು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರತ್ತು ಜಗಮೆಚ್ಚಿದ ನಾಯಕ, ಪ್ರಪಂಚದವರನ್ನು ಕೊಂಡಾಡ್ತಿದೆ, ಪ್ರಪಂಚ ಅವರನ್ನು ಮೆಚ್ಚುತ್ತಾ ಇದೆ. ಭಾರತದ ಎಲ್ಲ ನಾಗರಿಕರು ಇವತ್ತು ಮೋದಿ ದೇಶದ ಪ್ರಧಾನಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಇವತ್ತು ಆಚಾರವಿಲ್ಲದ ನಾಲಿಗೆ ಇವಾಗ ಏನು ಬೇಕಾದರೂ ಮೋದಿ ಬಗ್ಗೆ ಮಾತಾಡ್ಬೋದು ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ತೋರಿಸ್ಕೊಡ್ತಾ ಇದ್ದಾರೆ. ಇದರಿಂದ ಕರ್ನಾಟಕಕ್ಕೆ ಅವಮಾನ. ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಕರ್ನಾಟಕದ ಜನತೆಗೆ, ದೇಶದ ಜನತೆಗೆ ಅವಮಾನ ಮಾಡುವುದನ್ನು ಇವತ್ತು ಸಿದ್ದರಾಮಯ್ಯ ಮಾಡ್ತಾರೆ. ನಾಲಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಜಾತಿಯನ್ನು ಒಡೆಯುವ ಪ್ರಯತ್ನ ಮಾಡಿದ್ರು. ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಮಾಡಿ ಧರ್ಮವನ್ನ ಹಿಂದೂ ಧರ್ಮದ ಮೇಲೆ ಎತ್ತಿಕಟ್ಟುವಂತ ಪ್ರಯತ್ನ ಮಾಡಿದ್ರು. ಯಾರು ಕೇಳದಂತ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿ ಕುಟ್ಟಪ್ಪನಂತವರನ್ನ ಕೊಂದಂತ ಕೊಲೆಗಾರ ಇವತ್ತು ಸಿದ್ದರಾಮಯ್ಯನವರು. ಅವರಿಂದ ಮೋದಿ ಪಾಠ ಕಲಿಬೇಕಾಗಿಲ್ಲ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಹೈವೇಗಳ ಕೆಲಸ ಆಗುತ್ತೆ, ರೈಲ್ವೆಗಳ ಕೆಲಸ ಆಗ್ತಿದೆ. ಸ್ಕಿಲ್ ಡೆವಲಪ್ಮೆಂಟ್ ಮೂಲಕ ಜನಕ್ಕೆ ಟ್ರೈನಿಂಗ್ ಕೊಡುವಂಥದ್ದನ್ನು ಸ್ವಯಂ ಉದ್ಯೋಗ ಕೊಡುವಂತೆ ಮಾಡ್ತಾ ಇದೆ. 1.5 ಲಕ್ಷಕ್ಕಿಂತಲೂ ಹೆಚ್ಚು ಜನ ಹೆಚ್ಚು ಹಣವನ್ನು 1.5 ಲಕ್ಷ ಕೋಟಿಗಿಂತಲೂ ಹೆಚ್ಚು ಹಣವನ್ನು ಮುದ್ರಾ ಲೋನಿಂದ ಜನಕ್ಕೆ ಕೊಟ್ಟು, ಯುವಕರಿಗೆ ಕೊಟ್ಟು ಸ್ವಂತ ಉದ್ಯೋಗ ಮಾಡೋದಕ್ಕೆ, ಸ್ವಯಂ ಉದ್ಯೋಗ ಮಾಡೋದಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ದುಡ್ಡು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡಲಿಲ್ಲ. ಧರ್ಮ ಧರ್ಮವನ್ನು, ಜಾತಿ ಜಾತಿಯನ್ನು, ವೀರಶೈವರು, ಲಿಂಗಾಯತರನ್ನು ಒಡೆಯುವುದರ ಮೂಲಕ ಅಧಿಕಾರಕ್ಕೆ ಬರ್ಬೋದು ಅನ್ನುವಂಥ ಭ್ರಮೆಯಲ್ಲಿದ್ದರು. ಇವತ್ತು ಭ್ರಮೆ ನಿರಸನಾಗಿದೆ. ಅದಕ್ಕಾಗಿ ಅವರಿಗೆ ಈ ರೀತಿಯ ಹುಚ್ಚುತನದ ಮಾತನ್ನು ಆಡಿಸ್ತಾ ಇದ್ದಾರೆ. ಇದರಿಂದ ಅವರಿಗೂ ಗೌರವ ಬರಲ್ಲ, ರಾಜ್ಯಕ್ಕೂ ಗೌರವ ಬರಲ್ಲ, ಕನ್ನಡಿಗರಿಗೂ ಗೌರವ ಬರಲ್ಲ. ದಯಮಾಡಿ ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಪಕ್ಷ ಉಳಿಬೇಕು ಈ ರಾಜ್ಯದಲ್ಲಿ ಅಂತಂದರೆ ಸಿದ್ದರಾಮಯ್ಯನವರನ್ನು ನಿಮ್ಯಾನ್ಸ್ಗೆ ಅಡ್ಮಿಟ್ ಮಾಡಬೇಕು.